ಅಮಾನತ್ತಿಗೂ ಮೊದಲು ವರ್ಗಾವಣೆಗೊಂಡಿದ್ದ ಶೇಷುಮೂರ್ತಿ, ಮೈಸೂರು ಕೇಂದ್ರ ಕಾರಾಗೃಹಕ್ಕೆ ವರ್ಗಾವಣೆಗೊಂಡಿದ್ದ ಶೇಷುಮೂರ್ತಿ ಕಳೆದ ತಿಂಗಳು 5ನೇ ತಾರೀಕು ಸರ್ಕಾರದಿಂದ ವರ್ಗಾವಣೆ ಆದೇಶ. ವರ್ಗಾವಣೆ ಆದೇಶವಿದ್ರೂ ಡ್ಯೂಟಿ ರಿಪೋರ್ಟ್ಗೆ ಅವಕಾಶ ನೀಡಿರಲಿಲ್ಲ. ಹಲವು ಬಾರಿ ಹಿರಿಯ ಅಧಿಕಾರಿಗಳಲ್ಲಿ ಮನವಿ ಮಾಡಿದ್ರೂ ರಿಲೀವ್ ಮಾಡಿರಲಿಲ್ಲ. ಈ ನಡುವೆ ಕೊಲೆ ಆರೋಪಿ ನಟ ದರ್ಶನ್ಗೆ ರಾಜತಿಥ್ಯ ವಿಚಾರದಲ್ಲಿ ಅಮಾನತ್ತು. 9 ಮಂದಿ ಜೈಲು ಅಧಿಕಾರಿಗಳಲ್ಲಿ ಶೇಷುಮೂರ್ತಿ ಪ್ರಮುಖರು. ಹಿರಿಯ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಆಯ್ತ ಶೇಷುಮೂರ್ತಿ ತಲೆದಂಡ. ಉದ್ದೇಶಪೂರ್ವಕವಾಗಿ ಸ್ಥಳ ನಿಯುಕ್ತಿಗೊಂಡಿದ್ರು ಡ್ಯೂಟಿ ರಿಪೋರ್ಟ್ಗೆ ಅವಕಾಶ ಕೊಟ್ಟಿಲ್ಲ. ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ 81 ಕನ್ನಡ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.